ಗ್ರಾಮೋದ್ಯೋಗ ಇಲಾಖೆ ವತಿಯಿಂದ ಏನು ಗಾಂಧಿ ಜಯಂತಿಯನ್ನ ಈಗಾಗಲೇ ನಾವು ಅಕ್ಟೋಬರ್ 2ನೇ ತಾರೀಕು ಇಲ್ಲೇ ಆಚರಣೆ ಮಾಡಿದ್ವಿ. ಆದರೂ ಸಹ ಈ ಒಂದು ಖಾದಿಯನ್ನು ಪ್ರಮೋಟ್ ಮಾಡುವ ಉದ್ದೇಶದಿಂದ ಇವತ್ತು ಈ ಒಂದು ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಈ ಸಮಾರಂಭದಲ್ಲಿ ಹಾಜರಿರುವಂತ ನನ್ನ ನೆಚ್ಚಿನ ಸ್ನೇಹಿತರಾದಂತಹ ನಾರಾಯಣ ಅವರೇ, ಹಾಗೆ ರಾಜಪ್ಪ ಅವರೇ, ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವಂತ ಎಲ್ಲ ಸಭಿಕರೇ, ಸೊ ಮಹಾತ್ಮ ಗಾಂಧಿ ಅವರ ಜೀವನದಲ್ಲಿ ಕೇವಲ ಸಿದ್ಧಾಂತಗಳನ್ನು ಹೇಳಿಲ್ಲ, ಅವರು ಕೇವಲ ಹಿತನುಡಿಗಳನ್ನು ಹೇಳಿಲ್ಲ, ಆಚರಣೆಯಲ್ಲಿಯೂ ಸಹ ಅವರು ತಮ್ಮ ದೈನಂದಿನ ಜೀವನದಲ್ಲಿಯೂ ಸಹ ಅದನ್ನ ಆಚರಣೆಗೆ ತಂದಿದ್ರು. ಅವರು ಈ ಒಂದು ವಿದೇಶಿ ಒಳಗಾಗದೆ, ವಿದೇಶಿ ವ್ಯಾಮೋಹಕ್ಕೆ ಒಳಗಾಗದೆ, ವಿದೇಶಿ ಬಟ್ಟೆಗಳಿಗೆ ಬಹಿಷ್ಕಾರ ಮಾಡಿ ನಾವು ನಮ್ಮ ರಾಜ್ಯದಲ್ಲೇ ಉತ್ಪಾದನೆ ಮಾಡುವಂತಹ ಖಾದಿ ಬಟ್ಟೆಗಳನ್ನು ತೊಡಬೇಕು ಅನ್ನುವುದನ್ನು ಪ್ರಮೋಟ್ ಮಾಡಿದ್ರು. ಅಂದಿನಿಂದ ಇಲ್ಲಿವರೆಗೂ ಬಹುತೇಕ ರಾಜಕಾರಣಿಗಳು ಇಂಥ ಒಂದು ಖಾದಿ ಬಟ್ಟೆಗಳನ್ನ ತೊಡ್ತಾ ಇದ್ದಾರೆ. ಇದರಿಂದ ನಮ್ಮ ಒಂದು ಸ್ವದೇಶದ ಸಂದೇಶವನ್ನು ನೀಡುವುದರ ಮೂಲಕ, ದೇಶಭಕ್ತಿಯನ್ನ ಪ್ರಸಾರವನ್ನು ಮಾಡುವುದರ ಮೂಲಕ ಇವತ್ತು ಹಲವಾರು ಏನು ನಮ್ಮ ಒಂದು ಉದ್ಯೋಗ ಕಲ್ಪಿಸಿಕೊಡುವಂತಹ ಒಂದು ಉದ್ಯಮ ಇವತ್ತಾಗಿದೆ. ಇದು ನಾನು ಸಹ ಈ ಒಂದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ಹಾಸ್ಟೆಲ್ಗಳಿಗೆ ಈ ಒಂದು ಯೂನಿಫಾರ್ಮ್ ಈ ಮಂಡಳಿ ವತಿಯಿಂದ ಸಹ ನಾವು ಪರ್ಚೇಸ್ ಮಾಡ್ತಾ ಇದ್ವಿ. ಅದೇ ರೀತಿ ನಮ್ಮ ನಾವುಗಳು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಸಹ ಅಂದ್ರೆ ದಿನನಿತ್ಯ ಮಾಡಲಿಲ್ಲ ಅಂದ್ರೆ ಈಗ ಸ್ವಲ್ಪ ಫ್ಯಾಷನ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೆ, ರಾಷ್ಟ್ರಕ್ಕಾಗಿ ಖಾದಿ, ಫ್ಯಾಷನ್ಗಾಗಿ ಖಾದಿ, ಇದು ತುಂಬಾ ಒಳ್ಳೆಯ ಒಂದು ಕೊಟೇಶನ್ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಫ್ಯಾಷನ್ಗೆ ನಾವು ಮಾರು ಹೋಗಿದ್ದೀವಿ, ನಾವುಗಳೆಲ್ಲ ಹೆಚ್ಚು ಹೊತ್ತನ್ನು ನಾವು ಫ್ಯಾಷನ್ಗೆ ಕೊಡ್ತಾ ಇದ್ದೀವಿ. ಆದ್ರಿಂದ ಖಾದಿಯಲ್ಲೂ ಸಹ ತುಂಬಾ ಫ್ಯಾಷನಬಲ್ ಉಡುಗೆ ತೊಡುಗೆಗಳನ್ನ ನೀಡ್ತಾ ಇದ್ದಾರೆ. ನಾವು ಸಹ ಇದರಲ್ಲಿ ಭಾಗಿಯಾಗಿ ಇನ್ಮುಂದೆ ಹೆಚ್ಚೆಚ್ಚು ನಾವು ಖಾದಿ ಬಟ್ಟೆಗಳನ್ನ ತೊಟ್ಟು ನಾವು ಸಹ ಸ್ವದೇಶಕ್ಕೆ ಮತ್ತು ನಮ್ಮ ಸ್ವದೇಶದ ಉದ್ಯಮಕ್ಕೆ ಎನ್ಕರೇಜ್ ಮಾಡಬೇಕು. ಸೊ ಇವತ್ತು ಕರೆದು ಎರಡು ಮಾತು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೆ ವಂದಿಸುತ್ತಾ ನನ್ನ ಮಾತನ್ನು